ಒಂದೊಂದು ಗುಡ್ ನ್ಯೂಸ್ ಅಪ್ಪ ಇದು. ಶಿಕ್ಷಣ ಇಲಾಖೆ ಹೊಸ ಹೊಸ ಕ್ರಾಂತಿಕಾರಿ ನಿಲುವುಗಳಿಗೆ ಮುಂದಾಗ್ತಾ ಇದೆ. ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಈಗ ಮತ್ತೊಂದು SSLC ವಿದ್ಯಾರ್ಥಿಗಳಿಗೆ ಒಂದು ಹೊಸ ಆಫರ್, ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇನಪ್ಪ ಅಂದರೆ ಇನ್ಮೇಲೆ SSLC PUC ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ವರ್ಷಕ್ಕೆ 3 ಪರೀಕ್ಷೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಘೋಷಣೆಯನ್ನು ಮಾಡಿದ್ದಾರೆ. ಈ ನಿಯಮದ ಪ್ರಕಾರ ವಿದ್ಯಾರ್ಥಿಗಳು ಕೆಲ ವಿಷಯದಲ್ಲಿ ಫೇಲ್ ಆದರೂ ಕೂಡ ಮುಂದಿನ ತರಗತಿ ಪ್ರವೇಶಕ್ಕೆ ಅವಕಾಶ ನೀಡಲಾಗ್ತಾ ಇದೆ. ಶಿಕ್ಷಣ ಇಲಾಖೆ ಇದುವರೆಗೆ 2 ಪರೀಕ್ಷೆಯನ್ನು ನಡೆಸ್ತಾ ಇತ್ತು. ಶೈಕ್ಷಣಿಕ ಪ್ರಗತಿ, ಅರ್ಥಪೂರ್ಣ ಕಲಿಕೆ, ಜ್ಞಾನ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಈ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಕೂಡ ಇಲಾಖೆ ಬಿಡುಗಡೆ ಮಾಡಿದೆ. ಹೊಸ ನಿಯಮದ ಪ್ರಕಾರ ವಿದ್ಯಾರ್ಥಿಗಳು ಕೆಲವು ವಿಚಾರದಲ್ಲಿ ಅನುತ್ತೀರ್ಣರಾದರೂ, ಫೇಲ್ ಆದರೂ ಕೂಡ ಮುಂದಿನ ತರಗತಿಗಳಿಗೆ ಹೋಗಲು ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಈ ಡಿಪ್ಲೊಮೋದಲ್ಲಿ ಇತ್ತು ಮೊದಲು ಕ್ಯಾರಿ ಫಾರ್ವರ್ಡ್ ಅಂತ. ಅಕಸ್ಮಾತ್ 10 ಸಬ್ಜೆಕ್ಟ್ ಇದ್ದರೆ, 7 ಅಥವಾ 8 ಸಬ್ಜೆಕ್ಟ್ ಪಾಸ್ ಆದರೆ, 2 ಫೇಲ್ ಆದರೂ ಕೂಡ ಮುಂದಕ್ಕೆ ನಾವು ನೆಕ್ಸ್ಟ್ ತರಗತಿಗೆ ಹೋಗ್ಬೋದು. ಆ ಉಳಿದ ಸಬ್ಜೆಕ್ಟನ್ನು ನಾವು ಪಾಸ್ ಮಾಡ್ಕೊಳ್ಬೋದಕ್ಕೆ ಅವಕಾಶ ಇದೆ. ಕೆಲವೊಂದು ಇಂಜಿನಿಯರಿಂಗಲ್ಲಿ ಕೂಡ ಈಗ ಅವಕಾಶ ಇದೆ. ಈಗ 10th PUCಗೂ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಒಂದು ರೀತಿ ಚೆನ್ನಾಗಿ ಅನಿಸ್ಬೋದು, ಯಾಕಂದರೆ ಈ ಕೆಲವರೆಲ್ಲ ಈಗ ಎಕ್ಸಾಂಪಲ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡ ಬೇರೆ ಬೇರೆ ಭಾಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತಾರೆ, ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ, ಒಂದು ಕನ್ನಡದಲ್ಲಿ 100 ಮಾರ್ಕ್ಸ್ ತೊಗೊಂಡಿರ್ತಾರೆ, ಬೇರೆ ಬೇರೆ ಸಮಾಜ ವಿಜ್ಞಾನ ಈ ಥರ ಭಾಷೆಗಳಲ್ಲಿ 75, 80, 90 ತೊಗೊಂಡಿರ್ತಾರೆ, ಇಂಗ್ಲೀಷಲ್ಲಿ 25, 26 ತೊಗೊಂಡ್ಬಿಟ್ಟಿರ್ತಾರೆ. ಅಂದರೆ ಇಂಗ್ಲೀಷು ಅವ್ರಿಗೆ ಅವರು ವಿದ್ಯಾರ್ಥಿ ಇಂಗ್ಲೀಷಲ್ಲಿ ಫೇಲ್ ಆದ ಅನ್ನೋ ಕಾರಣಕ್ಕಾಗಿ ಅವ್ರು ದಡ್ಡ ಅಲ್ಲ, ಬುದ್ಧಿವಂತ ಎಲ್ಲ ಭಾಷೆಯಲ್ಲೂ ಬರ್ತಾ ಇದೆ, ಕನ್ನಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಇಂಗ್ಲೀಷೇ ಫೇಲ್ ಆಗಿರ್ತಾರೆ ಅಂಥವ್ರಿಗೆ ಒಂದು ರೀತಿಯ ಅವಕಾಶ ಸಿಕ್ಕಂತಾಗುತ್ತೆ. ಒಳ್ಳೆ ನಿರ್ಣಯ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ಥರ ಜಾರಿ ಆಗುತ್ತೆ, ಇದಕ್ಕೇನು ಪರವಿರೋಧ ಶುರುವಾಗುತ್ತೆ, ವೆಯ್ಟ್ ಮಾಡೋಣ.